ಕಮಲ ಹೊಸಮನೆ ಕಿಚನ್ಗೆ ಸ್ವಾಗತ. ಇವತ್ತು ವೆಜ್ ಬಿರಿಯಾನಿ ಮಾಡತ್ತೇನ. ವೆಜ್ ಬಿರಿಯಾನಿಗೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡ್ಕೊಳ್ಳಿ. ಅಕ್ಕಿ ಇವು ದಿಲ್ಲಿ ರೈಸ ಒಂದು ಅರ್ಧ ಕೆ ಜಿ ಇಟ್ಕೊಂಡೇನಿ. ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡೇನಿ. ಮತ್ತು ಕಾಲಿಫ್ಲವರ್ ಫ್ಲವರ್ ಒಂದು ಸ್ವಲ್ಪ ಇಷ್ಟು ಹೆಂಚು ಇಟ್ಕೊಂಡೇನಿ. ಒಂದು ಬೌಲ ಹಸಿ ಬಟಾಣಿ ಇಟ್ಕೊಂಡೇನಿ. ಮತ್ತು ಇದು ಕಾಜು ಸ್ವಲ್ಪ ಇಟ್ಕೊಂಡೇನಿ. ಬೆಳ್ಳುಳ್ಳಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೇನಿ. ಇಲ್ಲೇ 4 ಲವಂಗ, 4 ಕರಿಮೆಣಸ, ಚಕ್ಕರ ಮಗ್ಗಿ, ಏಲಕ್ಕಿ, ಪತ್ರಿ, ತಮಾಲ್ ಪತ್ರಿ ಇಟ್ಕೊಂಡೇನಿ. ಮತ್ತು ಇಲ್ಲೇ ಮಸಾಲೆ ಪುಡಿ, ಮನೆಯಾಗಿನ ಗರಂ ಮಸಾಲೆ ಪುಡಿ ಹಾಕೇನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ. ಒಣ ಖಾರ ಪುಡಿ ಇಟ್ಕೊಂಡೇನಿ. ಅರಶಿನ ಪುಡಿ ಇಟ್ಕೊಂಡೇನಿ. ಪುದೀನ ಇಟ್ಕೊಂಡೇನಿ. ಮತ್ತು ಇಲ್ಲೇ ಇಂಗ ಮತ್ತು ಇದು ಏನು ಪನ್ನೀರನ್ನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಇದು ಮಸಾಲ ಪುಡಿ, ಹಾಂ ಬಿರಿಯಾನಿ ಮಸಾಲ ಅಂತಾರಲ್ಲ, ಅದನ್ನು ಪೌಡ್ರ್ ತಂದು ಇಟ್ಕೊಂಡೇನಿ ಪ್ಯಾಕೆಟ್. ಇವು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ, ಎಣ್ಣೆಗ ಕರ್ಕೋಬೇಕು, ಅದನ್ನು ಕರಿಯೋದು ನಿಮಗೆ ತೋರಿಸ್ತೇನೆ. ಮತ್ತು ಇಲ್ಲೇ ಕ್ಯಾರೆಟ್ ಒಂದು ಸ್ವಲ್ಪ ಹೆಂಚಿಟ್ಕೊಂಡೇನಿ. ಮತ್ತು ಬೀನ್ಸ್ ಹೆಂಚಿಟ್ಕೊಂಡೇನಿ. ಹಸಿಮೆಣಸಿನ್ಕಾಯಿ ಇಟ್ಕೊಂಡೇನಿ. ಈರುಳ್ಳಿ ಒಂದು ಸ್ವಲ್ಪ ಹೆಂಚಿಟ್ಕೊಂಡೇನಿ, ಎರಡೆರಡ. ಮತ್ತು ಇದು ಹಸಿ ಶುಂಠಿ ಪೇಸ್ಟ, ಕರಿಮೆವ, ಕೊತ್ತಂಬರಿ ನೋಡಿ. ಇಲ್ಲೇ ಒಂದು ಬೋಗುಣಿ ಇಟ್ಕೊಂಡೇನಿ, ಅದರಾಗ 2 ಚಮಚ ತುಪ್ಪ ಹಾಕಿದ್ದೀನಿ. 2-3 ಚಮಚ ಹಾಕಿರೋನು ನಡೀತೈತಿ, ಹಾಕೇವಿ. ಈಗ ಇವನು ಮಸಾಲೆದು ಎಲ್ಲ ಅದರಾಗ ಹಾಕ್ತೇನೆ. ಅದು ಕಾಯಿಲಿ ನೋಡಿ, ಅವು ಮಸಾಲೆ ದಿನಸ ಎಲ್ಲ ಹಾಕತ್ತೀನಿ. ಸ್ವಲ್ಪ ಹುರ್ಕೋಬೇಕು. ಅಕ್ಕಿ ಹಾಕ್ತೀನಿ. ಅರ್ಧ ಕೆ ಜಿ ಮಾಡ್ಕೋತೇನೆ ನಾನು. ನಿಮಗೆ ಎಷ್ಟು ಬೇಕಷ್ಟು ನೀವು ನೋಡಿ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಹುರಿಬೇಕು ಅದನ್ನು ನೋಡಿ. ನೀರು ನಾವು ಅಕ್ಕಿ ಯಾವ ಅಳತಿ ಇತ್ತಲ್ಲ ಅದು ಬಂಡೆದಾಗ, ಅದರಲ್ಲೇನೆ 2 ನೀರು ಹಾಕಾಕತ್ತವು ಬಿಸಿನೀರು. ಉಪ್ಪು ಹಾಕತ್ತೇನೆ ರುಚಿಗೆ ತಕ್ಕಷ್ಟು. ನೋಡಿ ಇಲ್ಲಿ ಕಡಾಯಾಗೆ ಎಣ್ಣೆ ಹಾಕಿದ್ದೀನಿ. ಇವು ಈರುಳ್ಳಿ ಕರ್ಕೋಬೇಕು ಅವನ್ನ ಡೀಪ್ ಫ್ರೈ ಮಾಡೋದು. ನೋಡಿ ಈರುಳ್ಳಿ ಎಲ್ಲ ಇವನ್ನ ಎಣ್ಣೆಗ ಕರ್ಕೊಂಡೇನಿ, ಕಲರ್ ಬಂದಾವ ಹಿಂಗ ನೋಡಿ. ಇವನ್ನ ತೆಗಿತೀವಿ ಈಗ. ನೋಡಿ ಈಗೇನು ಈರುಳ್ಳಿ ಕರ್ಕೊಂಡೇವಲ್ಲ, ಅದೇ ಎಣ್ಣೆಗನ ಕಾಜು ಕರ್ಕೋತೇನೆ. ಎಲ್ಲ ಐಟಮ್ಗಳು ಕರ್ಕೋಬೇಕು ನಾವು ಸ್ವಲ್ಪ. ನೋಡಿ ಕ್ಯಾರೆಟ್ ಹಾಕತ್ತೇನೆ, ಕ್ಯಾರೆಟನ್ನು ಸ್ವಲ್ಪ ಕರ್ಕೋಬೇಕು. ಬೆನ್ಸ್ ಹಾಕತ್ತೇನೆ. ಮತ್ತು ಕ್ಯಾರೆಟ ಕರೆದು ತಕ್ಕೊಂಡೇನಿ. ಭಾಳ ಕರಿಬಾರ್ದು, ಸ್ವಲ್ಪ ಕರ್ಕೋಬೇಕು. ಮೆತ್ತಗೆ ಹಾಕಾವ ಕರೆದ್ರೆ ಒಂಥರ ಬಿರುಸಿತ್ತಂದ್ರೆ ನಿಮಗೆ ತಿನ್ನಕ್ಕೆ ಚಲೋ ಅನ್ನಿಸ್ತತಿ. ನೋಡಿ ಫ್ಲವರ್ ಹಾಕತ್ತೀ. ನೋಡಿ ಇವೆಲ್ಲ ಕ್ಯಾರೆಟ ಮತ್ತು ಫ್ಲವರ, ಕಾಜು ಮತ್ತು ಬೀನ್ಸ ಮತ್ತು ಇದು ಬಟಾಣಿ, ಇವಿಷ್ಟು ಎಲ್ಲ ಹುರ್ಕೊಂಡು ತಕ್ಕೊಂಡೇವಿ. ನೋಡಿ ಇದೇನು ನಾವು ಕರ್ಕೊಂಡಿದ್ದಲ್ಲ ಎಣ್ಣೆ ಉಳಿದಿತ್ತು, ಅದ ಎಣ್ಣೆಗನ ಮತ್ತೊಂದು ಚಮಚ ತುಪ್ಪ ಹಾಕಿದನು. ಹಾಕಿ ಈಗ ಸಾಸಿವೆ ಜೀರಿಗೆ ಹಾಕತ್ತೀನಿ, ಜೀರಿಗೆ 1 ಸ್ಪೂನ್. ಹಸಿಮೆಣಸಿನ್ಕಾಯಿ ನೋಡಿ. ಬೆಳ್ಳುಳ್ಳಿ ಅವನೇನು ಕಟ್ ಮಾಡಿಟ್ಕೊಂಡಲ್ಲ ಅವನು ಹಾಕಿದಾನೆ. ಮತ್ತು ಇದು ಹಸಿ ಶುಂಠಿ ಪೇಸ್ಟ. ಕರಿಮೆ ಹಾಕತ್ತೀನಿ. ಈರುಳ್ಳಿ ಉದ್ದಕಾಯಿ 2 ಈರುಳ್ಳಿ ಹಂಚ್ಕೊಂಡೇನಿ. ಆ ಈರುಳ್ಳಿ ಹಾಕತ್ತೀನಿ. ನೋಡಿ ಇವನ್ನ ಬಟಾಣಿನೂ ಎಣ್ಣೆಗೆ ಹಾಕತ್ತಾನು. ಪನ್ನೀರನ್ನು ಹಾಕಬೇಕು. ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು, ಹುರ್ಕೋಬೇಕು.
ನೋಡಿ ಪುದೀನ ಒಂದು ಸಣ್ಣ ಬೌಲ್ಲೇ ಒಂದು ಬೌಲ್ ಐತಿ ಹಾಕತ್ತೇನೆ. ನೋಡಿ ಇವು ಕ್ಯಾರೆಟ ಫ್ಲವರ್ ಎಲ್ಲ ಏನು ಕರ್ಕೊಂಡೇವಲ್ಲ ಈ ಒಗ್ಗರ್ನ್ಯಾಗನ ಈಗ ಸುರುತ್ತೇವೆ. ನೋಡಿ ಹಿಂಗೆ ಹಾಕತ್ತೇನೆ, ಹಿಂಗೆ ಬೇಕಂದ್ರೆ ನಿಮಗೆ ಹಾಕ್ಕೊಳ್ಳಿ, ಇಲ್ಲಾದ್ರೆ ಬೀಳ್ರಿ. ಉಪ್ಪು ಒಂದು ಸ್ವಲ್ಪ ಈಗ ಅನ್ನಕ್ಕೆ ಅದು ಹಾಕಿದ್ಲ ನೋಡಿ ಹಾಕ್ಕೋಬೇಕು. ಅರ್ಶಿನ ಪುಡಿ ಒಂದು ಸ್ವಲ್ಪ, ಒಣ ಖಾರ ಪುಡಿ ಒಂದು ಸ್ವಲ್ಪ, ಕಲರ್ ಸಂಬಂಧ ಒಂದು ಚಮಚೆ, ಮತ್ತು ಗರಂ ಮಸಾಲ ಮನೆಯಾಗಿಂದ. ಬಿರಿಯಾನಿ ಮಸಾಲ ಪೌಡರ್ ಹಾಕತ್ತೇನೆ, ಮತ್ತು ಕಸ್ತೂರಿ ಮೆಂತಿ ಒಂದು ನಿಮಗೆ ಹೇಳಿಲ್ಲ ಅದನ್ನೂ ಒಂದು ಸ್ವಲ್ಪ ಹಾಕತ್ತೇನೆ. ಎಲ್ಲ ಕೂಡಿ ಹುರ್ಕೋಬೇಕು ಹಿಂಗೆ. ಇದೆಲ್ಲ ಮಸಾಲೆ ಹಾಕಿದ ಮೇಲೆ ಕಲಿಸ್ಕೋಬೇಕು. ಈಗ ಒಂದು ನಾಲ್ಕು ಚಮಚ ಮೊಸರು ಹಾಕತ್ತೇನೆ, ಈ ಸಣ್ಣ ಚಮಚೇಲಿ ತುಪ್ಪು ಚಮಚೇಲಿ. ಕೊತ್ತಂಬರಿ ಹಾಕತ್ತೇನೆ, ನೋಡಿ ಎಲ್ಲ ಕಲಿಸಿ ಎಷ್ಟು ಚಂದ ಕಾಣಕತ್ತೈತಿ. ಈಗ ನೋಡಿ ಎಲ್ಲ ರೆಡಿ ಆಗೈತಿ. ಈಗ ಅದು ದಮ್ಮ ಹೆಂಗೆ ಮಾಡೋದು ನಿಮಗೆ ತೋರಿಸ್ತೀನಿ, ಲೇಯರ್ ಲೇಯರ್ ಹಾಕೋದ ತೋರಿಸ್ತೀನಿ. ನೋಡಿ ನೋಡಿ ಕುಕ್ಕರ್ದಾಗ ಅನ್ನ ಹಾಕಕತ್ತೈತಿ. ನೋಡಿ ಇದು ನಾವು ಮಸಾಲೆ ಏನು ತಯಾರು ಮಾಡೇವಲ್ಲ ಅದನ್ನು ಹಾಕಕತ್ತೇನೆ. ಇದು ಈರುಳ್ಳಿ ಕರ್ಕೊಂಡಿರ್ತೇವಲ್ಲ ಅವನು ಈರುಳ್ಳಿನೂ ಸ್ವಲ್ಪ ಹಾಕಕತ್ತೇವೆ. ಮತ್ತು ಅನ್ನ ಹಾಕಕತ್ತೇನೆ. ಮೂರು ಟೈಪ್ ಮಾಡ್ತೀವಿ, ಮೂರು ಸಲ ಲೇಯರ್ ಗತೆ ಹಾಕ್ತೀವಿ. ಎರಡನೇ ಸಲ ಹಾಕಕತ್ತೇನೆ ಲೇಯರ್ಕ. ಹಿಂಗೆ ಒಟ್ಟು ಮೂರು ಸಲ ಹಾಕಬೇಕು. ನೋಡಿ ಇದೆಲ್ಲ ರೆಡಿ ಆತ, ಮೂರು ಲೇಯರ್ ಮಾಡಿ ಹಾಕಿದೆವು ನಾವು. ಮತ್ತು ಈಗ ಇದು ಉಗಾದ ಮೇಲೆ ಒಂದು ಸ್ವಲ್ಪ ಬೇಯಬೇಕು, ಒಂದು 5 ನಿಮಿಷ ಬೇಯ್ದು ಆದಮೇಲೆ ನಿಮಗೆ ಸರ್ವ್ ಮಾಡೋದು ತೋರಿಸ್ತೀನಿ. ಬಿರಿಯಾನಿ ರೈಸಕ್ಕೆ ಒಂದು ಗ್ರೇವಿ ಮಾಡಾಕತ್ತೀನಿ, ಹೊಸ ಟೈಪ್ ಐತಿದು. ಈರುಳ್ಳಿ ಹಿಂಗೆ ಸುಟ್ಕೋಬೇಕು. ಹಾಂ, ಈರುಳ್ಳಿ ಸುಟ್ಕೊಂಡು ಇದನ್ನು ಮಾಡೋದ ನಿಮಗೆ ತೋರಿಸ್ತೀನಿ. ನೋಡಿ ಗ್ರೇವಿ ತೋರಿಸ್ತಾನೆ ಅಂತ ಹೇಳಿನಲ್ಲ ನಿಮಗೆ. ಗ್ರೇವಿಗೆ ಏನೇನು ಸಾಮಗ್ರಿ ಹೋಗ್ಬೇಕಂದ್ರೆ ಇದು ಈರುಳ್ಳಿ, ಈರುಳ್ಳಿ ಒಲೆ ಮೇಲೆ ಹಂಗೆ ಇದನ್ನು ಮಾಡಿದೆವು. ಸುಟ್ಕೊಂಡೇವಿ, ಸುಟ್ಕೊಂಡ ಮ್ಯಾಗಿನ ಸೊಪ್ಪಿ ತೆಗೆದೇವಿ, ಬೆಂದಂಗೆ ಆಗ್ಯಾವ ಇವು ಕೈಲೇ ಒಂದು ಸ್ವಲ್ಪ ಮೆತ್ತಗೆ. ಅದಕ್ಕೆ ಅರ್ಶಿನ ಪುಡಿ ಬೇಕು, ಮತ್ತು ಒಣ ಖಾರ ಪುಡಿ ಬೇಕು, ಗರಂ ಮಸಾಲ ಮನೆಯಾಗಿಂದ, ಜೀರಿಗೆ ಬೇಕು, ಹಸಿ ಕೊಬ್ಬರಿ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಬೆಳ್ಳುಳ್ಳಿ ಮತ್ತು ಅಲ್ಲದ ಪೇಸ್ಟ್ ಬೇಕು ಎರಡು, ಮತ್ತು ಸ್ವಲ್ಪ ಕೊತ್ತಂಬರಿ ಬೇಕು. ಮಾಡುವ ವಿಧಾನ ಹೇಳ್ತೇನೆ ನೋಡಿ. ಇದಕ್ಕೆ ಎಲ್ಲ ಗ್ರೇವಿ ಮಾಡೋಕೆ ಒಣ ಖಾರ ಪುಡಿ, ಜೀರಿಗೆ, ಅರಿಶಿನ ಪುಡಿ, ಮತ್ತು ಕೊತ್ತಂಬರಿ, ಮತ್ತು ಇದೆಲ್ಲ ಉಪ್ಪು ಹಾಕೈತಿ, ಒಣ ಖಾರ ಪುಡಿ. ಇದನ್ನು ಮಿಕ್ಸರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಗ್ರೇವಿ ಇದನ್ನು ಮಿಕ್ಸರ್ದಾಗ ರುಬ್ಬಿದವು, ಹಿಂಗೆ ಸಣ್ಣಾಗೈತಿ. ಈಗ ನಮಗೆ ಹೆಂಗೆ ತಿಳುವಬೇಕಲ್ಲ ಅದನ್ನು ನೋಡಿ ಹೆಂಗೆ ತಿಳುವ ಮಾಡ್ಕೋಬೇಕು, ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಒಂದು ಬೊಗಣೆ ಇಟ್ಟೇನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ, ಒಗ್ಗರಣೆ ಹಾಕಬೇಕು ಅದನ್ನು. ಎಣ್ಣೆ ಕಾದೈತಿ, ಈಗ ಅದನ್ನು ಗ್ರೇವಿ ಏನು ಮಾಡ್ಕೊಂಡೇವಲ್ಲ ಹಾಕತ್ತೇನೆ. ನೋಡಿ ಅದು ಹಸಿ ವಾಸನೆ ಹೋಗು ಮಟ ಹುರಿಬೇಕು, ಸಣ್ಣಗೆ ಎಣ್ಣೆ ಬಿಡ್ತಿರ್ತೈತಿ ಅದು ಬಾಜುಕ್ಕಿಂದ. ಮತ್ತು ಈಗ ಅದಕ್ಕೆ ಒಂದು ಸ್ವಲ್ಪ ನಮಗೆ ಹೆಂಗೆ ತಿಳುವಬೇಕಲ್ಲ ಹಂಗೆ ಮಾಡ್ಕೋತೀವಿ. ನೋಡಿ ಸ್ವಲ್ಪ ನೀರು ಹಾಕತ್ತೇನೆ, ಅನ್ನಕ್ಕೆ ಹಚ್ಕೊಂಡು ಉಣ್ಣಾಕಬೇಕಲ್ಲ ಒಂದು ಸ್ವಲ್ಪ ತಿಳುವಬೇಕು. ನೋಡಿ
ನೋಡಿ ಗ್ರೇವಿ ಇಷ್ಟು ತಿಳು ಆಗೈತಿ. ಹಾಂ, ಇಷ್ಟು ತಿಳು ಬೇಕದ ಅನ್ನಕ್ಕೆ ಹಚ್ಕೊಂಡು ಅನ್ನಕ್ಕೆ. ಮತ್ತು ಈಗ ಅನ್ನ ಸಾರು ಮಾಡೋದು ತೋರಿಸ್ತೀನಿ ನೋಡಿ. ಅನ್ನ ಉಗ ಬರಾಕತ್ತೈತಿ, ತೋರಿಸ್ತೀನಿ ನೋಡಿ ಹೆಂಗೆ ಬಂತು ಉಗ ಹೆಂಗೆ ಉಗ ಬರಬೇಕು. ಮತ್ತೀಗ ಸರ್ವ್ ಮಾಡ್ತೀನಿ. ನೋಡಿ ಸರ್ವ್ ಮಾಡತ್ತೀವಿ ನೋಡಿ, ಎಷ್ಟು ಚೆಂದಾಗೈತೆ ಕಲರ, ವೈಟ ಕಲರ ನೋಡಿ. ನೋಡಿ ವೆಜ್ ಬಿರಿಯಾನಿ ರೆಡಿ ಆಗೈತೆ, ದಮ್ ಬಿರಿಯಾನಿ. ಮತ್ತು ನೀವು ಮಾಡ್ಕೊಳ್ಳಿ, ನಾನು ಮಾಡಿದ್ದೀನಿ ನೋಡಿ ಹೆಂಗಾಗೈತೆ ಅನ್ನೋದು ನನಗೆ ಕಮೆಂಟ್ನಾಗ ಹೇಳಿ. ಮತ್ತು ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.